ಡಿ ಕೆ ಶಿವಕುಮಾರ್ ಮೇಲೆ ಏನು ವಜಾ ಮಾಡೋದು, ತೆಗೆದು ಬಿಸಾಕೋದು, ಏನು ಕೋಳಿ ಮರಿನ ಇದು ತೆಗೆದು ಕೈಲಿ ತೆಗೆದು ಆ ಕೈಗೆ ಬಿಸಾಕ್ಬಿಡೋದಕ್ಕೆ. ಒಂದು 136 ಜನ ಗೆದ್ದು ನಡೆಸ್ತಾ ಇರತಕ್ಕಂಥ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸರ್ಕಾರ, ಅದರಲ್ಲಿ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮತ್ತು ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವ್ರ ಬಗ್ಗೆ ಸಿಂಗ್ಯುಲರಾಗಿ ಮಾತಾಡೋದು, ರಾಹುಲ್ ಗಾಂಧಿಯವ್ರ ಬಗ್ಗೆ ಸಿಂಗ್ಯುಲರಾಗಿ ಮಾತಾಡೋದು, ಏನು ಇವ್ರಿಗೆ ಏನು ಅಂದ್ಕೊಂಡಿದ್ದಾರೆ ಗೊತ್ತಿಲ್ಲ. ಸಿದ್ದರಾಮಯ್ಯವ್ರ ಬಗ್ಗೆ ಸಿಂಗ್ಯುಲರಾಗಿ ಮಾತಾಡೋದು. ಇವರೇನು ನಾವು ನಮ್ಮನ್ನು ಬಿಟ್ಟರೆ ಯಾರೂ ಇಲ್ಲ ಇಲ್ಲಿ, ನಾವೇ ಅಲ್ಟಿಮೇಟ್, ನಾವೇನು ಬೇಕಾದ್ರೂ ಮಾತಾಡ್ಬೋದು. ಮತ್ತು ಇದಕ್ಕೆ ಸಮಾಜ ಯಾಕೆ ತತ್ತಿರ? ನಿಮಗೆ ಸಮಾಧಾನ ಇದ್ದರೆ ಆಯಿತು, ನೀವು ಸಮಾಧಾನ ಪಟ್ಕೊಳ್ಳಿ. ಇದೆಲ್ಲ ಮಾಡಿರೋದು ನಮಗೇನು ಅಂಥ ದೊಡ್ಡ ಕಳಂಕ ಅಲ್ಲ ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ಅಭಿಪ್ರಾಯ. ನಾವೇನು ಅದನ್ನು ನಿಮ್ಮ ಅಭಿಪ್ರಾಯಕ್ಕೆ ನಾವು ವಿರೋಧ ಮಾಡೋದು. ಈ ವಿಚಾರದಲ್ಲಿ ನಾವು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು, ಈಗ ನಡೆದಿರ್ತಕ್ಕಂಥ ಸಂಗತಿಗಳೆಲ್ಲ ಭಾಳ ದೊಡ್ಡ ಪ್ರಮಾಣದ ತಪ್ಪೇನಲ್ಲ. ನಾವು ಅಂತ ನಿಮ್ಮಲ್ಲಿ ಭಾವನೆ ಹಂಗಿದ್ದರೆ ಅದು ತನಿಖೆ ಆಗುತ್ತೆ, ಅಥವಾ ಕಾನೂನಿದೆ, ನ್ಯಾಯಾಲಯಗಳಿದೆ, ಅದೇನು ಕ್ರಮ ಆಗುತ್ತೆ ಅದು ಬಿಟ್ಬಿಡಿ. ನಿಮ್ಮ ಅಭಿಪ್ರಾಯಕ್ಕೆ ನಮ್ಮದೇನು ವಿರೋಧ ಇಲ್ಲ. ಆದರೆ ಇದನ್ನು ಅಂದರೆ ನೀವು ಅಂದರೆ ಒಕ್ಕಲಿಗರು, ಒಕ್ಕಲಿಗರು ಅಂದರೆ ನೀವು, ನೀವೇನು ಮಾಡಿದ್ರು ಒಕ್ಕಲಿಗರೆಲ್ಲ ಇದಕ್ಕೆ ಸರ್ಟಿಫೈ ಮಾಡ್ತಕ್ಕಂಥದ್ದು, ಬೇರೆಯವರು ವಿಚಾರಕ್ಕೆ ಸಂಬಂಧ ಅಲ್ಲ ಸ್ವಾಮಿ. ಈ ಸಮಾಜಕ್ಕೆ ಆದಂಥ ಗೌರವ ಇದೆ. ಈ ಸಮಾಜದ ಅನೇಕ ಕೆಂಪೇಗೌಡರಿಂದ ಹಿಡಿದು ಕುವೆಂಪುರಿಂದ ಹಿಡಿದು ಇವತ್ತು ಎಲ್ಲರೂ ಸಹ ಒಂದಲ್ಲ ಒಂದು ರೀತಿ ಈ ರಾಜ್ಯಕ್ಕೆ ಸೇವೆಯನ್ನು ಮಾಡಿದ್ದಾರೆ ಮತ್ತು ಗೌರವವನ್ನು ತಂದುಕೊಟ್ಟಿದ್ದಾರೆ. ಮತ್ತು ತುಂಬ ಇಡೀ ಎಲ್ಲ ಸಮಾಜವನ್ನು ಒಟ್ಟಿಗೆ ಏನಾದರೂ ತೊಗೊಂಡೋಗ್ತಕ್ಕಂಥ ಒಂದು ಸಮಾಜ ಅಂದರೆ ಅದು ಈ ಒಂದು ಒಟ್ಟಿಗೆ ಸಮಾಜ ಅನ್ನೋ ಒಂದು ಹೆಗ್ಗಳಿಗೆನೂ ಇದೆ. ಈ ಒಂದು ಸಮಾಜವನ್ನು ಎಳೀತಕ್ಕಂಥದ್ದು ಮೊದಲನೇದಾಗಿ ತಾವು ಬಿಡಬೇಕು. ನಾವು ಈ ಸಮಾಜಕ್ಕೆ ಕಟ್ಟಾಳವಲ್ಲ, ನೀವು ಸಹ ಈ ಸಮಾಜಕ್ಕೆ ಕಟ್ಟಾಳ. ಸಂದರ್ಭ ಬಂದಾಗ ನಮ್ಮನ್ನು ಸಮಾಜ ಬೆಂಬಲಿಸುತ್ತೆ, ನಿಮ್ಮನ್ನು ಬೆಂಬಲಿಸುತ್ತೆ, ನಾವು ಸಹ ಸಮಾಜದ ಒಂದು ಆಶೀರ್ವಾದದಿಂದ ಈ ಮಟ್ಟಕ್ಕೆ ಬಂದಿದ್ದೀವಿ. ನೀವು ಸಮಾಜದ ಹೆಚ್ಚು ಒಬ್ಬರಿಗೆ ಹೆಚ್ಚಾಗಿ ಆಶೀರ್ವಾದ ಮಾಡಿರ್ಬೋದು, ಒಬ್ಬರು ಕಡಿಮೆ ಆಶೀರ್ವಾದ ಮಾಡಿರ್ಬೋದು. ಅಷ್ಟೇ ಬಿಟ್ಟರೆ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಹಿಡಿತದಲ್ಲೇ ಇದೆ ಅನ್ನುವಂಥ ವಿಚಾರಗಳನ್ನ ಬಿಡಬೇಕಾಗುತ್ತೆ.